ಹಿಂದೂಗಳ ವಿಶೇಷ ಹಬ್ಬಗಳಲ್ಲಿ ನವರಾತ್ರಿಯು ಒಂದು. 9 ದಿನ ಆಚರಿಸುವ ನವರಾತ್ರಿ ಹಬ್ಬದಲ್ಲಿ ಕೊನೆ ದಿನ ಆಯುಧ ಪೂಜೆ ಮಾಡಲಾಗುತ್ತದೆ. ಮನೆಯಲ್ಲಿರುವ ವಸ್ತುಗಳಿಂದ ಹಿಡಿದು ಎಲ್ಲ ರೀತಿಯ ಆಯುಧಗಳನ್ನು ಇಟ್ಟು ವಿಶೇಷವಾಗಿ ಹೂವುಗಳಿಂದ ಅಲಂಕರಿಸಿ ಪೂಜೆ ಮಾಡಲಾಗುತ್ತವೆ. ಈ ಬಾರಿ ಆಯುಧ ಪೂಜೆ ದಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮನೆಯಲ್ಲಿರುವ ವಾಹನಗಳಿಗೆ ಪೂಜೆ ಮಾಡಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಬೆಂಗಳೂರಿನ RR ನಗರದಲ್ಲಿರುವ ತೂಗುದೀಪ್ ನಿವಾಸದ ಮುಂದೆ ಮನೆಯಲ್ಲಿರುವ ಎಲ್ಲಾ ವೆರೈಟಿ ಕಾರುಗಳನ್ನು ಸಾಲಾಗಿ ನಿಲ್ಲಿಸಿ ಪೂಜೆ ಮಾಡಲಾಗಿದೆ. ದರ್ಶನ್ ಮನೆ ಮುಂದೆ ಸಾಲುಗಟ್ಟಿ ನಿಂತಿರುವ ದುಬಾರಿ ಕಾರುಗಳ ವಿಡಿಯೋ ಎಲ್ಲ ಕಡೆ ಹರಿದಾಡುತ್ತಿದೆ. ಸುಮಾರು 13 ಬೆಲೆ ಬಾಳುವ ಕಾರುಗಳು ಸಾಲಾಗಿ ನಿಂತಿವೆ. ಕಾರುಗಳ ಜೊತೆಗೆ ಮತ್ತೊಂದು ಸಾಲಿನಲ್ಲಿ ಬೈಕ್ಗಳು ರಾಜರಾಜಿಸುತ್ತಿವೆ. ಈ ವಿಡಿಯೋ ಈಗ ಎಲ್ಲ ಕಡೆ ಗಮನ ಸೆಳೆಯುತ್ತಿದೆ. ಬಳಸುವ ಎಲ್ಲ ವಾಹನಗಳು ಒಟ್ಟಿಗೆ ನೋಡುವ ಅವಕಾಶ ಅಭಿಮಾನಿಗಳಿಗೆ ಸಿಕ್ಕಿದೆ. ದುಬಾರಿ ಕಾರುಗಳು ಒಡೆಯನಾಗಿರುವ ದರ್ಶನ್ ದಿನಕ್ಕೊಂದು ಕಾರು ಬಳಸುತ್ತಾರೆ. ದರ್ಶನ್ಗೆ ಇರುವ ಕಾರ್ ಕ್ರೇಜ್ ಬಗ್ಗೆಯೂ ಎಲ್ಲರಿಗೂ ಗೊತ್ತಿರುವ ವಿಚಾರ. ಹೊಸ ಕಾರು ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟರೆ ಸಾಕು, ಅದು ಕೇವಲ ದಿನಗಳಲ್ಲಿ ಮನೆಯ ಕಾರ್ ಶೆಡ್ ಸೇರುತ್ತದೆ. ದರ್ಶನ್ ಸದಾ ರೋಬೋಟ್ ಚಿತ್ರದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಬಹುನಿರೀಕ್ಷಿತ ಚಿತ್ರದ ಚಿತ್ರೀಕರಣ ವಾರಣಾಸಿಯಲ್ಲಿ ನಡೆಯುತ್ತಿತ್ತು. ವಾರಣಾಸಿಯ ಚಿತ್ರೀಕರಣ ಮುಗಿಸಿ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಒಡೆಯ ಸಿನಿಮಾ ಚಿತ್ರೀಕರಣ ಮುಗಿದಿದ್ದು ರಿಲೀಸ್ಗೆ ರೆಡಿಯಾಗುತ್ತಿದೆ. Subscribe to our channel by clicking the subscribe button. Click the bell button and enjoy the latest uploads from our channel.